ओम श्री साई नाथाय नमः। साई सच्चरिते 8ನೇ अध्याय। ಈ ಅಧ್ಯಾಯದಲ್ಲಿ ಹೇಮಾಡಪಂತರು ಮಾನವ ಜನ್ಮದ ಮಹತ್ವ ವಿವರಿಸಿ ಬಾಬಾ ಅವರ ಆಹಾರ ಭಿಕ್ಷೆ, ಬೈಜಾಬಾಯಿಯವರು ಹೇಗೆ ಅವರ ಸೇವೆ ಮಾಡುತ್ತಿದ್ದರು, ಬಾಬಾ ಅವರು ರಾತ್ರಿ ವೇಳೆ ಮಸೀದಿಯಲ್ಲಿ ಹೇಗೆ ನಿದ್ರಿಸುತ್ತಿದ್ದರು ಮತ್ತು ಕುಶಾಲ ಚಂದರನ್ನು ಹೇಗೆ ಪ್ರೀತಿಸುತ್ತಿದ್ದರು ಎಂಬುದನ್ನು ವಿವರಿಸುತ್ತಾರೆ. ಮಾನವ ಜನ್ಮದ ಮಹತ್ವ. ಪ್ರಪಂಚದಲ್ಲಿ ಸ್ವರ್ಗ, ಮರ್ತ್ಯ, ನರಕ, ಪಾತಾಳ, ಸಾಗರ, ಗಗನ ಮತ್ತು ಇನ್ನಿತರ ಲೋಕಗಳೂ ಸೇರಿ ಆ ಪರಮಾತ್ಮನು ಕೋಟಿಗಟ್ಟಲೆ ಪ್ರಾಣಿಗಳನ್ನು ಮತ್ತು ಮಾನವನನ್ನು ಸೃಷ್ಟಿಸಿರುತ್ತಾನೆ. ಇವುಗಳಲ್ಲಿ ಪುಣ್ಯವೇ ಪ್ರಧಾನವಾಗಿರುವ ಜೀವಿಗಳು ಸ್ವರ್ಗವನ್ನು ಸೇರಿ ತಮ್ಮ ಕರ್ಮ ಫಲವನ್ನು ಅನುಭವಿಸಿದ ನಂತರ ಮರ್ತ್ಯ ಲೋಕಕ್ಕೆ ಬರುತ್ತವೆ. ಯಾವುದರಲ್ಲಿ ಪಾಪವೇ ಪ್ರಧಾನವಾಗಿರುವುದೋ ಅವು ನರಕಕ್ಕೆ ಹೋಗಿ ತಮ್ಮ ಕರ್ಮಾನುಸಾರ ನರಕಯಾತನೆ ಅನುಭವಿಸುತ್ತವೆ. ಪಾಪ ಪುಣ್ಯಗಳು ಸಮತೋಗಿದಾಗ ಅವು ಭೂಲೋಕದಲ್ಲಿ ಮಾನವ ಜನ್ಮವನ್ನು ಪಡೆಯುತ್ತವೆ. ಈ ಒಂದು ಜನ್ಮದಲ್ಲಿ ನಮಗೆ ಪರಮಾತ್ಮನು ಮುಕ್ತಿ ಪಡೆಯಬೇಕೆಂದು ಪಡೆಯಲು ಅವಕಾಶ ಕೊಡುತ್ತಾನೆ. ಪಾಪ ಪುಣ್ಯಗಳಿಂದ ಮುಕ್ತರಾದವರಿಗೆ ಮೋಕ್ಷ ದೊರಕುತ್ತದೆ. ಆತ್ಮಗಳು ತಮ್ಮ ಕರ್ಮಾನುಸಾರ ಪುನರ್ಜನ್ಮ ತಾಳುತ್ತವೆ. ಮಾನವ ದೇಹದ ಬೆಲೆ. ನಮಗೆ ತಿಳಿದಿರುವಂತೆ ಆಹಾರ, ನಿದ್ರೆ, ಹೆದರಿಕೆ ಮತ್ತು ಲೈಂಗಿಕ ಸಂಬಂಧ ಇವು ನಾಲ್ಕು ಸಮಸ್ತ ಸೃಷ್ಟಿಗಳಿಗೂ ಸಾಮಾನ್ಯ. ಆದರೆ ಮಾನವನಿಗೆ ಯಾವ ಜನ್ಮದಲ್ಲಿಯೂ ಸಾಧ್ಯವಾಗದಂತ ಆ ಪರಮಾತ್ಮನನ್ನು ಹೊಂದಬಹುದಾದ ವಿಶೇಷವಾದ ಜ್ಞಾನದ ಸೌಲಭ್ಯವಿದೆ. ಆದುದರಿಂದಲೇ ದೇವತೆಗಳಿಗೂ ಕೂಡ ಮಾನವನ ಶಕ್ತಿಯನ್ನು ಕಂಡರೆ ಅಸೂಯೆ. ಮಲ, ಶ್ಲೇಷ್ಮ, ಆಮ ಮತ್ತು ಕೊಳೆ ಇವುಗಳಿಂದ ಕೂಡಿದ ಮತ್ತು ರೋಗ ರುಜಿನಗಳಿಗೆ ಬಲಿಯಾಗುವ ಈ ಮಾನವ ಜನ್ಮದಂತಹ ಕೆಟ್ಟ ಜನ್ಮ ಇನ್ನಾವುದಿದೆ ಎಂದು ಕೆಲವರ ಅಭಿಪ್ರಾಯ. ಇದು ಸ್ವಲ್ಪ ಮಟ್ಟಿಗೆ ನಿಜವೇನೂ ಹೌದು. ಆದರೆ ಈ ನ್ಯೂನತೆಯನ್ನು ಒಳಗೆ ಇಟ್ಟರೂ ಸಹ ಮಾನವನ ಜನ್ಮಕ್ಕೆ ಮಹತ್ವ ಹೆಚ್ಚು. ಏಕೆಂದರೆ ಮಾನವನಿಗೆ ಜ್ಞಾನವನ್ನು ಪಡೆಯುವ ಶಕ್ತಿ ಇದೆ. ಮಾನವನು ಈ ದೇಹದ ಮತ್ತು ಪ್ರಪಂಚದ ತಾತ್ಕಾಲಿಕತೆ, ಇಂದ್ರಿಯ ಭೋಗಗಳಲ್ಲಿ ಜಿಗುಪ್ಸೆ, ಸತ್ಯ ಮತ್ತು ಮಿಥ್ಯದ ಸಾಮ್ಯತೆ ಇವುಗಳನ್ನು ತುಲನೆ ಮಾಡಿ ಆ ಪರಮಾತ್ಮನನ್ನು ಹೊಂದಲು ಸಹಾಯಕವಾದ ಜ್ಞಾನವನ್ನು ಹೊಂದಬಹುದು. ಮಾನವ ಜನ್ಮ ಮಲಮಯ ಎಂದು ಉದಾಸೀನವಾದರೆ ಆ ಪರಮಾತ್ಮನನ್ನು ಹೊಂದುವ ಸೌಲಭ್ಯ ಕಳೆದುಕೊಳ್ಳುತ್ತಾನೆ. ಇಂದ್ರಿಯ ಸುಖ ಉಪಭೋಗಗಳೇ ಲೇಸೆಂದು ಅತ್ತ ಕಡೆಗೆ ಗಮನ ಹರಿಸಿದರೆ ನರಕದ ಬಾಗಿಲು ಕಾಯುತ್ತದೆ. ಆದುದರಿಂದ ನಾವು ಕುದುರೆಯ ಮೇಲೆ ಕುಳಿತಿರುವ ಸವಾರನು ತನ್ನ ಗುರಿಯನ್ನು ಮುಟ್ಟಿ ಹಿಂದಿರುಗುವ ತನಕ ತನ್ನ ಕುದುರೆಯನ್ನು ಹೇಗೆ ಬಹಳ ಎಚ್ಚರದಿಂದ ನೋಡಿಕೊಳ್ಳುತ್ತಾನೋ ಅದೇ ರೀತಿಯಲ್ಲಿ ನಾವು ನಮ್ಮ ದೇಹವನ್ನು ಕಾಪಾಡಬೇಕು. ಈ ಮಾನವ ಜನ್ಮದಲ್ಲಿ ಪರಮಾತ್ಮನನ್ನು ಕಾಣಲು ಅನುಕೂಲವಾಗುವಂತಹ ಆತ್ಮಜ್ಞಾನವನ್ನು ಪಡೆಯಲು ಶ್ರಮಿಸಬೇಕು. ಪರಮಾತ್ಮನು ಅನೇಕ ಪ್ರಾಣಿಗಳನ್ನು ಸೃಷ್ಟಿಸಿದ ನಂತರವೂ ಸಹ ತೃಪ್ತಿಯಾಗಲಿಲ್ಲ. ಕಾರಣವೇನೆಂದರೆ ತನ್ನ ಕೆಲಸವನ್ನು ಹೊಗಳುವಂತಹ ಯೋಗ್ಯತೆ ಯಾವ ಪ್ರಾಣಿಗಳಿಗೂ ಸಹ ಇರಲಿಲ್ಲ. ಆದುದರಿಂದ ಅವನು ಬೇರೊಂದು ಜೀವವನ್ನು ಸೃಷ್ಟಿಸಬೇಕಾಯಿತು. ಅದಕ್ಕೆ ವಿಶೇಷವಾದ ಜ್ಞಾನ ಬಲವನ್ನು ಕೊಟ್ಟನು. ಈ ಹೊಸ ಸೃಷ್ಟಿಯೇ ಮಾನವ. ಆಗ ಮಾನವನಿಗೆ ತನ್ನ ಲೀಲೆಗಳನ್ನು ಹೊಗಳುವಂತಹ ಶಕ್ತಿ ಇದೆ ಎಂದು ತೃಪ್ತಿ ಹೊಂದಿದನು. ಆದುದರಿಂದ ಮಾನವ ಜನ್ಮವನ್ನು ಹೊಂದುವುದೇ ದುರ್ಲಭ. ಹಾಗೆ ಹೊಂದಿದ್ದರೆ ನಿಜಕ್ಕೂ ಅದೃಷ್ಟವೆನ್ನಬಹುದು. ಎಲ್ಲಕ್ಕಿಂತಲೂ ಶ್ರೇಷ್ಠವಾದುದು ಬಾಬಾ ಅವರ ಚರಣಾರವಿಂದಗಳಿಗೆ ಸೇವೆ ಸಲ್ಲಿಸುವ ಸೌಭಾಗ್ಯ ದೊರಕಿರುವುದು. ಮಾನವನ ಕರ್ತವ್ಯ. ಮಾನವ ಜನ್ಮವು ಅಮೂಲ್ಯವಾದುದು. ಹುಟ್ಟಿದ ಮೇಲೆ ಸಾವು ಖಂಡಿತ ಎಂಬುದನ್ನು ಅರಿತ ಮೇಲೆ ನಾವು ನಮ್ಮ ಜೀವನದ ಗುರಿಯನ್ನು ಮುಟ್ಟಲು ಯಾವಾಗಲೂ ಹಾತೊರೆಯುತ್ತಿರಬೇಕು. ನಮ್ಮ ಶಕ್ತಿ ಮೀರಿ ಶ್ರಮಿಸಬೇಕು. ಸೋಮಾರಿತನ, ಆಲಸ್ಯ ಇವುಗಳನ್ನು ತಳ್ಳಿ ಜಡತನವನ್ನು ತ್ಯಜಿಸಿ ಹಗಲಿರುಳೂ ನಾವು ಪರಮಾತ್ಮನನ್ನು ಕುರಿತು ಧ್ಯಾನಿಸಬೇಕು. ಇದನ್ನು ಮಾಡದಿದ್ದಲ್ಲಿ ಮಾನವನು ಕಾಡು ಪ್ರಾಣಿಗಳಿಂತಲೂ ಕೀಳಾಗುತ್ತಾನೆ. ಸಾಧು ಸಂತರ ಆಶ್ರಯ. ತಮ್ಮ ಗುರಿಗಳನ್ನು ಬೇಗನೆ ಸಾಧಿಸಬೇಕಾದರೆ ಆ ಪರಮಾತ್ಮನನ್ನು ಸಾಕ್ಷಾತ್ಕಾರವನ್ನು ಹೊಂದಿರತಕ್ಕ ಸಾಧು ಸಂತರನ್ನು ಆಶ್ರಯಿಸಬೇಕು. ಧಾರ್ಮಿಕ ಪುರಾಣ ಕೇಳುವುದರಿಂದಲೂ, ಧಾರ್ಮಿಕ ಗ್ರಂಥಗಳನ್ನು ಪಠಿಸುವುದರಿಂದಲೂ ಯಾವುದನ್ನು ಪಡೆಯಲು ಅಸಾಧ್ಯವೋ ಅಂತಹದನ್ನು ಈ ಪವಿತ್ರ ಆತ್ಮಗಳ ಸ್ನೇಹದಿಂದ ಪಡೆಯಬಹುದು. ಹೇಗೆ ದಿನಕರನು ಸಮಸ್ತ ತಾರಾಗಣಗಳ ಕಾಂತಿಗಿಂತ ಮಿಗಿಲಾದ ಬೆಳಕನ್ನು ಕೊಡಬಲ್ಲನು, ಹಾಗೆ ಸದ್ಗುರು ಸಮಸ್ತ ಧಾರ್ಮಿಕ ಗ್ರಂಥಗಳು ನೀಡಬಹುದಾದದ್ದಕ್ಕಿಂತ ಮಿಗಿಲಾದ ಪಾರಮಾರ್ಥಿಕ ಜ್ಞಾನವನ್ನು ನೀಡಬಲ್ಲನು. ಅವನ ಚಲನವಲನಗಳೇ ನಮಗೆ ಮೃದುವಾದ ಮಾರ್ಗದರ್ಶನ ನೀಡುತ್ತವೆ. ಕ್ಷಮೆ, ತಾಳ್ಮೆ, ದಯೆ, ದಾನ, ಧರ್ಮ, ಇಂದ್ರಿಯ ನಿಗ್ರಹ ಶಕ್ತಿ ಇವುಗಳನ್ನು ಗುರು ಅಭ್ಯಾಸ ಮಾಡುವಾಗಲೇ ಶಿಷ್ಯರು ಅದನ್ನು ಪಾಲಿಸುತ್ತಿರುತ್ತಾರೆ.
ಇದು ಅವರ ಮನಸ್ಸನ್ನು ಪಾರಮಾರ್ಥಿಕ ಜ್ಞಾನದ ಕಡೆಗೆ ಕೊಂಡೊಯ್ಯುತ್ತದೆ. ಶ್ರೀ ಸಾಯಿಬಾಬಾ ಅವರು ಇಂತಹ ಒಬ್ಬ ಸಾಧು ಸಂತರು. ಅವರು ಬಾಹ್ಯದಲ್ಲಿ ಫಕೀರರಾಗಿ ಕಂಡರೂ ಯಾವಾಗಲೂ ಆತ್ಮದಲ್ಲಿ ತಲ್ಲೀನರಾಗಿರುತ್ತಿದ್ದರು. ಪರಮಾತ್ಮನನ್ನು ಅಥವಾ ದೈವತ್ವವನ್ನು ಕಾಣಬಹುದಾದ ಎಲ್ಲ ವಸ್ತುಗಳನ್ನು ಬಾಬಾ ಪ್ರೀತಿಸುತ್ತಿದ್ದರು. ಸಂತೋಷದಿಂದ ಅವರು ಉಬ್ಬುತ್ತಿರಲಿಲ್ಲ, ಅನಾದೃತವೆಂದು ಕುಗ್ಗುತ್ತಿರಲಿಲ್ಲ. ಧನಿಕನಾಗಲಿ ಭಿಕಾರಿಯಾಗಲಿ ಇಬ್ಬರೂ ಅವರಿಗೆ ಒಂದೇ. ತಮ್ಮ ದೃಷ್ಟಿ ಮಾತ್ರದಿಂದಲೇ ಭಿಕಾರಿಯನ್ನು ಧನಿಕನಾಗಿ ಮಾಡುವ ಪ್ರತಿಭೆ ಇತ್ತು. ಅಂತಹ ಬಾಬಾ ಶಿರಡಿಯ ಪ್ರತಿ ಮನೆಗೂ ಹೋಗಿ ಭಿಕ್ಷೆ ಬೇಡುತ್ತಿದ್ದರು. ಅದು ಹೇಗೆಂಬುದನ್ನು ಈಗ ನೋಡೋಣ. ಬಾಬಾ ಅವರ ಭಿಕ್ಷೆ. ಅಮ್ಮ, ನನಗೆ ಚೂರು ರೊಟ್ಟಿ ಕೊಡುವಿರಾ ಎಂದು ಬಾಬಾ ಪ್ರತಿದಿನವೂ ಬಾಗಿಲಿಗೆ ಹೋಗಿ ಭಿಕ್ಷೆಯನ್ನು ಬೇಡುತ್ತಿದ್ದರು. ಬಾಬಾ ಅವರಿಗೆ ನೀಡಿದವರೇ ಧನ್ಯರು. ಅವರ ಭಿಕ್ಷಾ ಪಾತ್ರೆಯನ್ನು ತೆಗೆದುಕೊಂಡು ಜೋಳಿಗೆಯನ್ನು ಸಿಕ್ಕಿಸಿಕೊಂಡು ಪ್ರತಿ ಮನೆಗೂ ಬಾಗಿಲಿಗೂ ಹೋಗುತ್ತಿದ್ದರು. ಸಾಂಬಾರು, ಪಲ್ಯ, ಮಜ್ಜಿಗೆ, ಹುಳಿ, ಸಾರು ಮುಂತಾದವುಗಳೆಲ್ಲವನ್ನೂ ಪಾತ್ರೆಯೊಳಗೂ ಅನ್ನ ಮುಂತಾದ ಗಟ್ಟಿ ಪದಾರ್ಥಗಳನ್ನು ಜೋಳಿಗೆಯಲ್ಲಿಯೂ ಹಾಕಿಸಿಕೊಂಡು ಬರುತ್ತಿದ್ದರು. ಅವರಿಗೆ ಆಹಾರ ಪದಾರ್ಥಗಳ ಚಾಪಲ್ಯವಿರಲಿಲ್ಲ. ಕೊನೆಗೆ ಭಿಕ್ಷೆ ಬೇಡಿ ತಂದ ಎಲ್ಲ ಪದಾರ್ಥಗಳನ್ನು ಬೆರೆಸಿ ಮನದಣಿಯುವಂತೆ ತಿನ್ನುತ್ತಿದ್ದರು. ಒಂದೊಂದು ದಿನ ಮಧ್ಯಾಹ್ನ 12 ಗಂಟೆಯವರೆಗೆ ಭಿಕ್ಷೆ ಬೇಡುತ್ತಿದ್ದರು. ಅವರು ತಿನ್ನುವಾಗ ನಾಯಿ, ಬೆಕ್ಕು, ಕಾಗೆಗಳು ಸಹ ಅವರೊಡನೆ ಬಂದು ತಿನ್ನುತ್ತಿದ್ದವು. ಆದರೆ ಬಾಬಾ ಅವರು ಅವುಗಳನ್ನು ಓಡಿಸುತ್ತಿರಲಿಲ್ಲ. ಮಸೀದಿಯನ್ನು ಗುಡಿಸಿ ಸಾರಿಸಿ ಇಡುತ್ತಿದ್ದವರು ಸಹ 10-12 ರೊಟ್ಟಿ ಚೂರುಗಳನ್ನು ತೆಗೆದುಕೊಂಡು ಹೋಗುತ್ತಿದ್ದರು. ಕನಸಿನಲ್ಲಿಯೂ ಸಹ ನಾಯಿ ಬೆಕ್ಕುಗಳನ್ನು ಹೆದರಿಸಿ ಓಡಿಸದೇ ಇದ್ದ ಬಾಬಾ ಬಡ ಜನರನ್ನು ಓಡಿಸಬಹುದೇ? ಶಿರಡಿಯಲ್ಲಿಯ ಜನರು ಇವರನ್ನು ಮೊದಲು ಹುಚ್ಚರೆಂದು ತಿಳಿದಿದ್ದರು. ಪ್ರತಿ ಮನೆಯ ಬಾಗಿಲಿಗೆ ಹೋಗಿ ಭಿಕ್ಷೆ ಬೇಡಿ ಜೀವಿಸುವವರನ್ನು ಯಾರು ಗೌರವಿಸುವರು? ಆದರೆ ಬಾಹ್ಯದಲ್ಲಿ ಚಂಚಲರಾಗಿದ್ದರು, ಅಂತರಂಗದಲ್ಲಿ ಮಹಾಜ್ಞಾನಿಗಳಾಗಿದ್ದರು ಅವರು. ಅವರ ಮಾರ್ಗ ಅದ್ವಿತೀಯವಾಗಿತ್ತು. ಕೆಲವರು ಇವರನ್ನು ಮಹಾಜ್ಞಾನಿಗಳೆಂದು ಗೌರವಿಸುತ್ತಿದ್ದರು. ಇದನ್ನು ಉದಾಹರಿಸುವ ಕಥೆಯೊಂದು ಈ ರೀತಿ ಇದೆ. ಬೈಜಾಬಾಯಿಯವರ ಸೇವೆ. ತಾತ್ಯಾಕೋತೆಯವರ ಮಾತೆ ಬೈಜಾಬಾಯಿಯವರು ಸ್ವಲ್ಪ ರೊಟ್ಟಿ ನೀರು ತೆಗೆದುಕೊಂಡು ಕಾಡಿಗೆ ಪ್ರತಿದಿನವೂ ಹೋಗುತ್ತಿದ್ದರು. ಸ್ವಲ್ಪ ಹೊತ್ತು ಅಲೆದ ನಂತರ ಈ ಫಕೀರನನ್ನು ಸಂಧಿಸುತ್ತಿದ್ದರು. ಹೀಗೆ ಸಂದರ್ಶಿಸಿದ ತಕ್ಷಣ ಅವರಿಗೆ ಎಲೆ ಹಾಕಿ ಊಟಕ್ಕೆ ಬಡಿಸುತ್ತಿದ್ದರು. ನಂತರ ಬಲವಂತ ಮಾಡಿ ಊಟ ಮಾಡಿಸುತ್ತಿದ್ದರು. ನಿಜವಾಗಿಯೂ ಅವರ ನಂಬಿಕೆ ಸೇವೆ ಅಗಾಧ್ಯವಾಗಿತ್ತಿತ್ತು. ಈ ಸೇವೆಗೆ ಪ್ರತಿಫಲವಾಗಿ ಅವರ ಮಗನಿಗೆ ಬಾಬಾ ಅಮೂಲ್ಯ ಆಶೀರ್ವಾದ ಕೊಟ್ಟರು. ತಾಯಿ ಮತ್ತು ಮಗ ಇಬ್ಬರಿಗೂ ಬಾಬಾ ಅವರೆಂದರೆ ಪಂಚಪ್ರಾಣ. ಬಾಬಾ ಅವರು ಅನೇಕ ಸಾರಿ ಅವರಿಗೆ ಈ ತಿರುಕನೇ ದೇವರ ಅವತಾರ ಎಂದು ಹೇಳುತ್ತಿದ್ದರು. ಸ್ವಲ್ಪ ದಿನಗಳ ನಂತರ ಬಾಬಾ ಅವರು ಕಾಡಿನಲ್ಲಿ ನೆಲೆಸಿರುವುದನ್ನು ಬಿಟ್ಟು ಊರಲ್ಲಿ ಬಂದು ನೆಲೆಸಿದರು. ನಂತರ ಬೈಜಾಬಾಯಿ ಅವರಿಗೆ ಕಾಡಿನಲ್ಲಿ ಅಲೆಯುವ ಕಷ್ಟ ತಪ್ಪಿತು. ತ್ರಿಮೂರ್ತಿಗಳ ಶಯನ. ಯಾರ ಅಂತರಾತ್ಮದಲ್ಲಿ ಪರಮಾತ್ಮನು ವಾಸಿಸುವನೋ ಅಂತಹ ಸಂತರೇ ಧನ್ಯರು. ಇಂತಹ ಸಂತರ ಸತ್ಸಂಗವನ್ನು ಹೊಂದುವ ಮಾನವರು ನಿಜಕ್ಕೂ ಅದೃಷ್ಟಶಾಲಿಗಳೇ ಸರಿ. ತಾತ್ಯಾ ಹೋತೆ ಮತ್ತು ಭಗತ್ ಮಾಳಸ್ಪತಿಯವರು ಸಾಯಿಬಾಬಾ ಅವರ ಸಂಪರ್ಕ ಹೊಂದಿದ್ದರು. ಸಾಯಿಬಾಬಾ ಅವರಾದರೂ ಸಹ ಅವರಲ್ಲಿ ಅತ್ಯಂತ ಪ್ರೀತಿ ಇಟ್ಟಿದ್ದರು. ಈ ಮೂವರು ಒಬ್ಬನು ಪಶ್ಚಿಮಕ್ಕೂ ಮತ್ತೊಬ್ಬನು ಪೂರ್ವಕ್ಕೂ ಮಗದೊಬ್ಬನು ಉತ್ತರಕ್ಕೂ ತಲೆ ಮಾಡಿಕೊಂಡು ಕಾಲುಗಳನ್ನು ಒಂದೆಡೆ ಕೂಡಿಸಿಕೊಂಡು ಮಸೀದಿಯಲ್ಲಿ ಮಲಗುತ್ತಿದ್ದರು. ಅನೇಕ ಬಾರಿ ಮಧ್ಯರಾತ್ರಿಯವರೆಗೂ ಹರಟೆ ಹೊಡೆಯುತ್ತಾ ನಂತರ ನಿದ್ರಿಸುತ್ತಿದ್ದರು. ಒಬ್ಬನು ನಿದ್ದೆ ಮಾಡಲು ಆರಂಭಿಸಿದರೆ ಮತ್ತೊಬ್ಬನು ಎಚ್ಚರಗೊಳಿಸುತ್ತಿದ್ದನು. ಉದಾಹರಣೆಗಾಗಿ ತಾತ್ಯಾ ನಿದ್ರಿಸಿದರೆ ಬಾಬಾ ಅವರು ಕೂಡಲೇ ಎದ್ದು ಅವನನ್ನು ಅಲುಗಾಡಿಸಿ ಎಚ್ಚರಿಸುತ್ತಿದ್ದರು. ಮಾಳಸ್ಪತಿ ನಿದ್ರಿಸಿದರೆ ಅವರನ್ನು ಅಮುಖಿ ಎಚ್ಚರಿಸುತ್ತಿದ್ದರು. ಈ ರೀತಿ 14 ವರ್ಷಗಳವರೆಗೆ ತಾತ್ಯ ಅವರು ತಮ್ಮ ಮನೆಯನ್ನು ಬಿಟ್ಟು ಬಾಬಾ ಅವರೊಡನೆ ಮಸೀದಿಯಲ್ಲಿ ಮಲಗುತ್ತಿದ್ದರು. ಬಾಬಾ ಅವರ ಪ್ರೇಮ ಮತ್ತು ದಯೆ ಇವುಗಳನ್ನು ವಿವರಿಸಲು ಯಾರಿಂದ ಸಾಧ್ಯ? ತಾತ್ಯ ಅವರು ತಮ್ಮ ತಂದೆಯ ಕಾಲವಾದ ನಂತರ ಪ್ರಪಂಚದ ಭಾರ ಹೊರಬೇಕಾಗಿದ್ದರಿಂದ ಮನೆಯಲ್ಲಿ ಮಲಗಹತ್ತಿದರು. ರಾತಾದ ಕುಶಾಲ ಚಂದ. ಬಾಬಾ ಅವರಿಗೆ ಶಿರಡಿಯ ಗಣಪತ ಕೋತೆಯವರೆಂದರೆ ಬಹಳ ಪ್ರೀತಿ. ರಾತಾದ ಚಂದ್ರಭಾನು ಸೇಠ್ ಎಂದವರು ಕೂಡ ಬಹಳ ಪ್ರೀತಿ ಮತ್ತು ಆದರ. ಶ್ರೀ ಶೇಠ್ ಅವರನ್ನು ಗತಿಸಿದ ನಂತರ ಅವರ ಸೋದರಿಯ ಮಗನಾದ ಕುಶಾಲ ಚಂದನನ್ನು ಅವರು ಅದೇ ರೀತಿ ಪ್ರೀತಿಸುತ್ತಿದ್ದರು. ಅವರ ಯೋಗಕ್ಷೇಮವನ್ನು ಹಗಲು ರಾತ್ರಿ ಚಿಂತಿಸುತ್ತಿದ್ದರು. ಕೆಲವು ಸಾರಿ ಸಂಗಡಿಗಡೊರನ್ನೇ ಎತ್ತಿನ ಗಾಡಿಯಲ್ಲಿ ಅಥವಾ ಟಾಂಗಾದಲ್ಲಿ ಆಗಾಗ್ಗೆ ರಾಹತಾಕ್ಕೆ ಹೋಗಿ ಬರುತ್ತಿದ್ದರು. ರಾಹತಾಕ್ಕೆ ಹೋದಾಗ ಅವರು ಅಲ್ಲಿಯ ಭಕ್ತರು ವಾದ್ಯ, ಮೃದಂಗ ಮೊದಲಾದ ವಾದ್ಯ ವೈಭವಗಳೊಡನೆ ಬಾಬಾ ಅವರನ್ನು ಸ್ವಾಗತಿಸುತ್ತಿದ್ದರು. ನಂತರ ಊರಿನಲ್ಲಿ ಮೆರವಣಿಗೆ ಮಾಡುತ್ತಿದ್ದರು. ಕುಶಾಲ ಚಂದರು ಬಾಬಾ ಅವರನ್ನು ಮನೆಗೆ ಕರೆದುಕೊಂಡು ಹೋಗಿ ಆದರ ಆತಿಥ್ಯ ಮಾಡುತ್ತಿದ್ದರು.
ಅಲ್ಲಿ ಸ್ವಲ್ಪ ಕಾಲವಿದ್ದ ನಂತರ ಶಿರಡಿಗೆ ಹಿಂದಿರುಗುತ್ತಿದ್ದರು. ಶಿರಡಿಯು ರಾಹತಾ ಮತ್ತು ನಿಮ್ಗಾಂವ್ಗಳಿಗೆ ಸಮದೂರದಲ್ಲಿದೆ. ಬಾಬಾ ತಮ್ಮ ಜೀವಮಾನದಲ್ಲಿಯೇ ಈ ಎರಡು ಹಳ್ಳಿಗಳಿಂದ ಆಚೆ ಹೋಗಿರಲಿಲ್ಲ. ಆದರೆ ಅವರು ರೈಲು ಬಂಡಿಯನ್ನೇ ನೋಡಿರಲಿಲ್ಲ. ಆದರೂ ಅವರು ಅವು ಬರುವ ಕಾಲ, ಹೊರಡುವ ಕಾಲ ಎಲ್ಲ ತಿಳಿಯದಿರುತ್ತಿದ್ದರು. ಶಿರಡಿಯಿಂದ ಹೊರಡುವ ಸಮಯದಲ್ಲಿ ಬಾಬಾ ಅವರ ಆಜ್ಞಾನುಸಾರ ವರ್ತಿಸಿದರೆ ಪ್ರಯಾಣ ಸುಗಮವಾಗುತ್ತಿತ್ತು. ಉಳಿದವರಿಗೆ ಎಡರು ತೊಡರುಗಳು ಸಾಮಾನ್ಯವಾಗಿ ಸಂಭವಿಸುತ್ತಿದ್ದವು. ಈ ವಿಚಾರವನ್ನು ಮುಂದಿನ ಅಧ್ಯಾಯದಲ್ಲಿ ನೋಡೋಣ. ಶ್ರೀ ಸಾಯಿ ಪ್ರಣಾಮ. ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ ಮಹಾರಾಜ ಕೀ ಜಯ.